ಫ್ಯಾಮಿಲಿ ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನೀವು ನೋಡ್ತಿದ್ದೀರಾ ಗ್ರೂಪ್ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ಬನ್ನಿ ಇಲ್ಲಿ ನೋಡಿ ಇನ್ನೇನು ನೈನ್ ಡೇಸ್ ಕಳೆದ್ರೆ ಲಕ್ಕಿಗೆ ಲೆವೆನ್ ಕಂಪ್ಲೀಟ್ ಆಗಿ ಟ್ವೆಲ್ವ್ ಮಂತ್ಸ್ಗೆ ಬೀಳುತ್ತೆ ಲೆವೆನ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಾವು ಲಕ್ಕಿಗೆ ಮುಡಿನ ಕೊಡಬೇಕು ಸೊ ಹಾಗಾಗಿ ಇಲ್ಲಿ ಪ್ಯಾಕಿಂಗನ್ನು ಮಾಡ್ತಿದ್ದೀನಿ ಎಲ್ಲಿಗಪ್ಪ ಹೋಗೋದು ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ನಮ್ಮಲ್ಲಿ ಏನಪ್ಪ ಅಂದರೆ ಮಕ್ಕಳಿಗೆ ಮುಡಿಯನ್ನ ತರ್ಡ್ ಮಂತಲ್ಲಿ ಕೊಡ್ಬೋದು ಫಿಫ್ತ್ ಮಂತಲ್ಲಿ ಮತ್ತು ಸೆವೆನ್ ಮಂತಲ್ಲಿ ಮತ್ತು ನೈನು ಲಾಸ್ಟ್ ಅಂದರೆ ಲೆವೆನ್ನು ಈ ಮಂತ್ಸಲ್ಲಿ ನಾವು ಯಾವಾಗ ಬೇಕಾದರೂ ಮಕ್ಕಳಿಗೆ ಮುಡಿ ಕೊಡ್ಬೋದು ಬಟ್ ನಮ್ಮದು ನಿಮಗೆ ಗೊತ್ತಿರೋ ಪ್ರಕಾರ ಮನೆ ವಿಷಯದಿಂದ ಎಲ್ಲ ಡಿಲೇ ಆಗ್ತಾ ಬಂತು ನಾವು ಲಕ್ಕಿಗೆ ಮುಡಿಯನ್ನು ನೈನ್ ಮಂತ್ಸಲ್ಲೇ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಗೃಹ ಪ್ರವೇಶ ಇದ್ದಿದ್ದ ಕಾರಣ ಆಗಲಿಲ್ಲ ಹಾಗಾಗಿ ಈಗ ಲೆವೆನ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಲಕ್ಕಿಗೆ ಮುಡಿ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ನಾವು ಇಲ್ಲಿ ಪ್ಯಾಕ್ ಮಾಡಿಕೊಳ್ತಿರೋದು ಮಂತ್ರಾಲಯಕ್ಕೆ ನಾನು ಯಾವಾಗ ಕನ್ಸೀವ್ ಆದನೂ ಆ ಟೈಮಿಂದನೂ ನಾನು ನನಗೆ ಗೊತ್ತಿಲ್ಲದೆ ನಾನು ರಾಯರನ್ನು ನಂಬಲಿಕ್ಕೆ ಶುರು ಮಾಡಿದೆ ಸೊ ಏನು ಗೊತ್ತಾ ನಾನು ಸಿ ಸೆಕ್ಷನ್ ಅಂದರೆ ಇನ್ನೇನು ಸಿ ಸಿಸರಿಯನ್ ಮಾಡಬೇಕು ಆ ಪಾಯಿಂಟ್ ತನಕ ತುಂಬ ಕಾನ್ಫಿಡೆಂಟಾಗಿದ್ದೆ ಮತ್ತು ತುಂಬ ಧೈರ್ಯವಾಗಿದ್ದೆ ನಾನು ಮನಸಲ್ಲಿ ಒಂಚೂರು ಕನ್ಫ್ಯೂಷನ್ ಇತ್ತು ಅದು ಬಿಟ್ಟರೆ ಅಂದರೆ ಗಂಡು ಹೆಣ್ಣು ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಟೆನ್ಷನ್ ಇತ್ತು ಬಿಟ್ಟರೆ ಈ ಸಿ ಸೆಕ್ಷನ್ ಎಲ್ಲ ನಾನು ಟೆನ್ಷನ್ನೇ ಮಾಡ್ಕೊಂಡಿರಲಿಲ್ಲ ಬಟ್ ಯಾವಾಗ ನನಗೆ ಅನಸ್ತೈಶ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ಪಾಯಿಂಟಲ್ಲಿ ನನಗೆ ಸಖತ್ತು ಭಯ ಆಯಿತು ಅನಸ್ತೇಶಿಯ ಬೆನ್ನಿಗೆ ಬೆನ್ನು ಮೂಳೆಗೆ ಒಂದು ಸಲ ಕೊಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಯಾಕಂದರೆ ನನಗೆ ಆಯುಷಿಗೂ ಅಷ್ಟೇ ಸಿಸಕ್ಷಣೆ ಆಗಿದ್ದು ಅನಸ್ತೇಶಿಯ ಕೊಟ್ಟಿದ್ದು ನನಗೆ ಏನೂ ಫೀಲ್ ಆಗಲಿಲ್ಲ ಯಾಕಂದರೆ ನನಗೆ ಆಗ ಡಿಲ್ವರಿ ಪೇನ್ಸ್ ಇತ್ತು ಸೊ ಹಾಗಾಗಿ ಆ ಡಿಲ್ವರಿ ಪೇಯ್ನ್ಸಲ್ಲಿ ನಿಮಗೆ ಗೊತ್ತಿರುತ್ತೆ ಎಷ್ಟು ನೋವಿರುತ್ತೆ ಎಷ್ಟು ಪೇಯ್ನ್ ಇರುತ್ತೆ ಸೊ ಹಾಗಾಗಿ ನನಗೆ ಅನಸ್ತೇಶಿಯ ಕೊಟ್ಟಿದ್ದು ಒಂದು ಚೂರು ನನಗೆ ಫೀಲ್ ಆಗಲಿಲ್ಲ ಬಟ್ ಲಕ್ಕಿಗೆ ನಾವೇ ಪ್ಲಾನ್ ಮಾಡ್ಕೊಂಡು ಹೋಗಿರೋದ್ರಿಂದ ನಾನು ಆರಾಮಾಗಿದ್ದೆ ಅಲ್ವಾ ನನಗೆ ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಿತ್ತು ನನಗೆ ಫೀಲ್ ಆಗ್ತಿತ್ತು ಅನಸ್ತೇಷ್ಯ ಕೊಡ್ತಾ ಹೋದ್ರು ಎಷ್ಟು ಉದ್ದ ಇದೆಯೋ ಅಷ್ಟು ನನಗೆ ಅನಸ್ತೇಶ್ಯ ಕೊಟ್ಟಿದ್ದಾರೆ ಒಂದು ಒಂಬತ್ತರಿಂದ ಹತ್ತು ನನಗೆ ಅನಸ್ತೈಷ್ಯ ಕೊಟ್ಟಿದ್ದಾರೆ ಅಂದರೆ ಅದು ನನ್ನ ಬಾಡಿ ಒಳಗಡೆ ಹೋಗ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ಟು ನನಗೆ ಫೀಲ್ ಆಗ್ತಿದೆ ಚುಚ್ಚುತ್ತಿರೋದು ಒಂದು ಒಂಬತ್ತರಿಂದ ಹತ್ತು ಸಲ ಚುಚ್ಚಿರ್ಬೋದು ನನಗೆ ತಣ್ಣಗೆ ಫೀಲ್ ಆಗ್ತಿದೆ ಮತ್ತು ಪೇನು ಆಗ್ತಿದೆ ಒಂದು ಕಡೆ ಆ ಪೇಯನ್ನು ನನಗಂತೂ ತಡಿಯೋಕ್ಕೆ ಆಗಲಿಲ್ಲ ಆ ಮೂಮೆಂಟಲ್ಲಿ ನನಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ನಿಜವಾಗ್ಲೂ ನನಗೆ ಆ ಪಾಯಿಂಟ್ ತನಕ ಆ ಮೂಮೆಂಟ್ ತನಕ ಅಯ್ಯೋ ಹೆಣ್ಣೆ ಆಗಲಿ ಹೆಣ್ಣೆ ಆಗಲಿ ಅಂತ ಅಂದ್ಕೊಳ್ತಿದ್ದೆ ಬಟ್ಟು ನನಗೆ ಆ ಪಾಯಿಂಟಲ್ಲಿ ಏನಾಯಿತೋ ಗೊತ್ತಿಲ್ಲ ಮೈಂಡ್ ಫುಲ್ಲು ಬ್ಲಾಕ್ ಆಯಿತು ನನ್ನ ಕಣ್ಮುಂದೆ ಬಂದಿತ್ತು ರಾಯರ್ ಒಬ್ಬರೇ ಸೊ ನಾನು ರಾಯರನ್ನು ಕೇಳ್ಕೊಂಡಿದ್ದಿಷ್ಟೇ ಹೆಣ್ಣೆ ಆಗಲಿ ಗಂಡೇ ಆಗಲಿ ಹೆಲ್ತಿಯಾಗಿ ಆರಾಮಾಗಿ ಸೀ ಸೆಕ್ಷನ್ ಆಗಲಿ ಪಾಪು ಹೊರಗಡೆ ಬರಲಿ ಬಟ್ ಹೆಲ್ತಿಯಾಗಿರಲಿ ಯಾಕಂದರೆ ನನ್ನ ಲಕ್ಕಿಗೆ ಹತ್ತು ವರ್ಷ ಗ್ಯಾಪ್ ಇತ್ತು ಆಯುಷ್ಗೂ ಲಕ್ಕಿಗೆ ಹತ್ತು ವರ್ಷ ಗ್ಯಾಪ್ ಅಲ್ವಾ ಸೊ ಅದೊಂದು ಭಯ ನನಗೆ ಮನಸಲ್ಲೇ ಇತ್ತು ಸೊ ಹಾಗಾಗಿ ನಾನು ಇಷ್ಟೇ ಕೇಳ್ಕೊಂಡಿದ್ದು ಹೆಣ್ಣಾಗಲಿ ಗಂಡಾಗಲಿ ಒಟ್ಟಲ್ಲಿ ಚೆನ್ನಾಗಿ ಆರೋಗ್ಯವಾಗಿರಬೇಕು ನನ್ನ ಮಗು ಮತ್ತು ಚೆನ್ನಾಗಿರಬೇಕು ಮತ್ತು ಆಸ್ಪಿಟಲಿಂದ ನಾನು ನನ್ನ ಮಗು ಆರೋಗ್ಯವಾಗಿ ಹೊರಗಡೆ ಹೋಗಬೇಕು ಅದೇ ಪ್ರಕಾರ ರಾಯರು ನನಗೆ ಒಳ್ಳೆ ದಷ್ಟಪುಷ್ಟವಾದಂತಹ ಆರೋಗ್ಯಕರವಾದಂತಹ ಮತ್ತು ಚುರುಕಾದಂತಹ ಒಳ್ಳೆ ಲಕ್ಕಿಯಂತಹ ಗಂಡು ಮಗುನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಲಕ್ಕಿಗೆ ಮುಡಿಯನ್ನು ನಾವು ಮಂತ್ರಾಲಯದಲ್ಲೇ ಕೊಡಬೇಕು ಅಂತ ಎಲ್ಲರೂ ನಾವು ಮಾತಾಡಿಕೊಂಡು ಈಗ ಫ್ಯಾಮಿಲಿ ಹೋಗ್ತಿದ್ದೀವಿ ನಮ್ಮ ಜೊತೆ ಅಕ್ಕ ಸಹ ಬರ್ತಿದ್ದಾರೆ ಸೊ ಇಲ್ಲಿ ಪ್ಯಾಕಿಂಗ್ ಮುಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದಾಯಿತು ಈಗ ಮೀನು ಸಿರಪ್ಸು ಯಾಕಂದರೆ ಲಕ್ಕಿನ ಕರ್ಕೊಂಡು ಹೋಗ್ತಿರೋದ್ರಿಂದ ಮೀನು ಸಿರಪ್ಸ್ ಇದೆ ಇರಬೇಕು ಯಾಕಂದರೆ ಆ ಕಡೆ ಕ್ಲಿನಿಕ್ ಯಾವ ಕಡೆ ಇರುತ್ತೋ ಏನೂ ಗೊತ್ತಿಲ್ಲ ಅಲ್ವಾ ಸಡನ್ ಆಗಿ ಫಸ್ಟ್ ಬೇರೆ ಅಷ್ಟು ದೂರ ಲಕ್ಕಿನ ಕರ್ಕೊಂಡು ಜರ್ನಿ ಮಾಡ್ತಿರೋದು ನಮ್ಮ ಸೇಫ್ಟಿಗೆ ಎಲ್ಲನೂ ಇಟ್ಕೊಬೇಕು ಅಂತ ಹೇಳಿ ನಾನು ಎಲ್ಲ ಸಿರಪ್ಸ್ನ ಅಂದರೆ ಕ ಕೆಮ್ಮಿಂದ ಹಿಡಿದು ಕೋಲ್ಡಿಂದ ಹಿಡಿದು ಜ್ವರದಿಂದ ಹೊಟ್ಟೆ ನೋವು ಮತ್ತು ಲೂಸ್ ಮೋಷನ್ ಆದರೆ ಎಲ್ಲದಕ್ಕೂ ಸಿರಪ್ಸ್ನ ತಗೊಂಡು ಇಟ್ಕೊಂಡೆ ಮತ್ತೆ ನಮಗೂ ಸಹ ವಾಮಿಟ್ ಆದರೆ ಮಧ್ಯದಲ್ಲಿ ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ ಅಂತ ಹೇಳಿ ಅದನ್ನು ಕೂಡ ನಾನು ಎತ್ತಿಟ್ಕೊಂಡೆ ಈ ಕಡೆ ಬಂದರೆ ನಾನು ಪೂಜೆ ಮಾಡ್ತಿದ್ದೀನಿ ಫಸ್ಟು ನಾವು ಹೊರಗಡೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಫಸ್ಟ್ ನಾವು ಮನೆಯಲ್ಲಿ ದೀಪ ಹಚ್ಚಿನೇ ಹೋಗಬೇಕು ಮತ್ತು ನಮ್ಮ ಮನೆ ದೇವರಿಗೆ ಮತ್ತು ಊರಲ್ಲಿರೋ ದೇವರುಗಳಿಗೆ ನಮಸ್ಕಾರ ಮಾಡಿಕೊಂಡು ನಾವು ಹೋಗಬೇಕು ಸೊ ಹಾಗಾಗಿ ನಾನು ಇಲ್ಲಿ ಪೂಜೆ ಮಾಡಲಿಕ್ಕೆ ಬಂದಿದ್ದೀನಿ ದೀಪ ಹಚ್ಚಿ ನಂತರ ಒಂಚೂರು ಊಟ ಮಾಡಿಕೊಂಡು ನಾವು ಅಕ್ಕವ್ರ ಹೋಗಬೇಕು ಪೂಜೆ ಎಲ್ಲ ಆಯಿತು ಸ್ವಲ್ಪ ಊಟ ಮಾಡಿಕೊಂಡು ನಾವು ಲಗೇಜ್ನೆಲ್ಲ ತಗೊಂಡು ಅಕ್ಕವನ್ನ ಪಿಕಪ್ ಮಾಡಲಿಕ್ಕೆ ಹೋಗ್ತಿದ್ದೀವಿ ಸೊ ಲಕ್ಕಿ ನೋಡಿ ಸಖತ್ ಎಂಜಾಯ್ ಮಾಡ್ತಿದ್ದಾನೆ ವೀವ್ನ ನೈಟ್ ವೀವ್ನ ಯಾಕಂದ್ರೆ ಆ ಕಡೆ ಕಡೆ ಬೈಕ್ಸು ಕಾರ್ಸು ಎಲ್ಲ ಹೋಗ್ತಿದೆ ಅಲ್ವಾ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಆರಾಮಾಗಿದ್ದಾನೆ ಐ ಹೋಪ್ ಮಂತ್ರಾಲಯ ರೀಚ್ ಆಗೋವರೆಗೂ ಹೀಗೆ ಆರಾಮಾಗಿದ್ದರೆ ಸಾಕು ಯಾಕಂದರೆ ಫಸ್ಟ್ ಟೈಮ್ ಹೋಗ್ತಿರೋದಲ್ವ ನಮಗೂ ಗೊತ್ತಿಲ್ಲ ಲಕ್ಕಿ ಹೇಗೆ ಬಿಹೇವ್ ಮಾಡ್ತಾನೆ ಅಂತ ಕೆಲವೊಬ್ಬರು ಮಕ್ಕಳಂತೂ ನಿಜವಾಗ್ಲೂ ಅಳ್ತಾನೆ ಇರ್ತಾರೆ ಕೆಲವೊಬ್ರು ಎಂಜಾಯ್ ಮಾಡ್ತಾರೆ ಕೆಲವೊಬ್ರು ಮಲಗ್ತಾರೆ ನಮ್ಮ ಲಕ್ಕಿ ಏನು ಮಾಡ್ತಾನೆ ನನಗೂ ಗೊತ್ತಿಲ್ಲ ಸೊ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಮುಂದೆ ಈಗ ಅಕ್ಕನ ಮನೆಗೆ ರೀಚ್ ಆಗಿದ್ದೀವಿ ಅವ್ರು ರೆಡಿ ಆಗಿದ್ದಾರೋ ಇಲ್ವೋ ನೋಡಬೇಕು ರೆಡಿ ಆಗಿದ್ರೆ ಹಾಗೆ ಹೊರಡೋದೆ ಯಾಕಂದರೆ ಟೈಮ್ ಬಂದು ಆಲ್ರೆಡಿ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಸೊ ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಅಕ್ಕವರು ಅಂತ ಹೇಳಿ ಈ ಚಳಿಗೆ ಹೊರಗಡೆ ಒಬ್ಬರು ಕಾಣಿಸ್ತಿಲ್ಲ ಸೋ ಚಳಿ ನಮ್ಮ ಕಡೆ ಇರುತ್ತೆ ಬಟ್ ಆ ಕಡೆ ಗೊತ್ತಿಲ್ಲ ಯಾಕಂದರೆ ಆಂಧ್ರ ಅಂದರೆ ಬಿಸಿನೇ ಇರುತ್ತೆ ಬಟ್ ಚಳಿಗಾಲ ಆಗಿರೋದ್ರಿಂದ ಮೇ ಬಿ ಆ ಕಡೆ ಇದ್ದರೂ ಇರಬಹುದು ಚಳಿ ಇಲ್ಲದೇನೂ ಇರಬಹುದು ನನ್ನ ಪ್ರಕಾರ ಇಲ್ಲದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಹೇಗಿರುತ್ತಾ ನಮಗೂ ಗೊತ್ತಿಲ್ಲ ಅಕ್ಕವರು ಈಗ ಪ್ಯಾಕಿಂಗ್ ಮಾಡಿಕೊಂಡು ಎಲ್ಲ ರೆಡಿ ಆಗಿದ್ರು ಸೊ ಹಾಗೆ ಅಕ್ಕವ್ರನ್ನ ಕರ್ಕೊಂಡು ಮತ್ತು ಕಾರಲ್ಲಿ ಕೂತಿದ್ದೀವಿ ಸೊ ಮಧ್ಯದಲ್ಲಿ ಎಲ್ಲೋ ನಿಲ್ಲಿಸಿದಾಗ ಈ ಈ ವಿಡಿಯೋ ನಾನು ತೆಗ್ದಿರೋದು ಇಲ್ಲಿ ನೋಡಿ ಎಷ್ಟು ಚೆಂದ ಆಟ ಆಡ್ತಿದ್ದಾನೆ ಲಕ್ಕಿ ಪ್ರಾರ್ಥ ಜೊತೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದೆ ಮಂತ್ರಾಲಯಕ್ಕೆ ಎಷ್ಟೊತ್ತಿಗೆ ಹೋದ್ವಿ ಅಲ್ಲಿ ಯಾವ ರೀತಿ ದರ್ಶನ ಆಯಿತು ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ಐ ಹೋಪ್ ಎಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್